ವೀಕ್ಷಕರೇ, ಶ್ರೀಕೃಷ್ಣನ ಕುರಿತಾಗಿ ನಮ್ಮ ಹಿಂದೂ ಶಾಸ್ತ್ರ ಪುರಾಣ ಹಾಗೂ ಮಹಾಕಾವ್ಯಗಳಲ್ಲಿ ಸಾಕಷ್ಟು ವಿವರಣೆ ಇದ್ರೂ ಕೂಡ ಆತನ ಬಗ್ಗೆ ಇನ್ನೂ ಅದೆಷ್ಟೋ ಸಂಗತಿಗಳು ನಿಗೂಢವಾಗಿನೇ ಉಳಿದು ಹೋಗಿವೆ. ಅವುಗಳಲ್ಲಿ ಪ್ರಧಾನವಾದದ್ದು ದ್ವಾರಕನಗರಿಯ ನಾಶದ ಕತೆ. ಈ ದ್ವಾರಕನಗರಿ ಹುಟ್ಟಿದ್ದೇ ಒಂದು ರೋಚಕ ಹಿನ್ನೆಲೆ. ನಿಮ್ಗೆಲ್ಲ ಗೊತ್ತಿರುವಂತೆ ಕೃಷ್ಣ ತರುಣಾವಸ್ಥೆಯಲ್ಲಿದ್ದಾಗ ತನ್ನ ಅಣ್ಣ ಬಲರಾಮನ್ ಜೊತೆ ಸೇರಿ ಕಂಸನ ಮೇಲೆ ಆಕ್ರಮಣ ಮಾಡಿ ಅವನನ್ನ ಕೊಲ್ತಾರೆ. ಕಂಸನ ವಧೆಯ ಬಳಿಕ ಅವನ ಇಬ್ಬರು ಪತ್ನಿಯರು ತಮ್ಮ ತಂದೆ ಬಳಿ ಹೋಗಿ ತಮ್ಮ ಪತಿಯನ್ನ ಕೊಂದ ಕೃಷ್ಣ ಹಾಗೂ ಅವನ ಸಹಚರರನ್ನ ಧ್ವಂಸ ಮಾಡುವಂತೆ ಕೇಳ್ಕೊಳ್ತಾರೆ. ಇವರಿಬ್ಬರ ತಂದೆ ಜರಾಸಂಧ. ಜರಾಸಂಧ ತನ್ನ ಮಕ್ಕಳ ಕಣ್ಣೀರಿಗೆ ಕರಗಿ ಕೃಷ್ಣನಿದ್ದ ಮಥುರಾ ನಗರಕ್ಕೆ ತನ್ನ ಸೇನಾ ಸಜ್ಜಿತನಾಗಿ ದಂಡಯಾತ್ರೆ ಕೈಗೊಂಡು ಮಥುರಾ ನಗರದ ನಿವಾಸಿಗಳ ಮೇಲೆ ಕ್ರೂರ ದಾಳಿಯನ್ನ ನಡೆಸ್ತಾನೆ. ಇದರಿಂದಾಗಿ ಅನೇಕರು ಸಾಯ್ತಾರೆ. ಇನ್ನು ಉಳಿದವರು ತಮ್ಮನ್ನ ಈ ದಾಳಿಯಿಂದ ರಕ್ಷಿಸುವಂತೆ ಶ್ರೀಕೃಷ್ಣನ ಮೊರೆ ಹೊಕ್ಕಾಗ ಶ್ರೀಕೃಷ್ಣ ತನ್ನವ್ರಿಗಾಗಿ ಅವರ ಪರ ನಿಲ್ತಾನೆ. ನಂತರ ಕೃಷ್ಣ ಅವರನ್ನೆಲ್ಲ ಸುರಕ್ಷಿತವಾದ ಸ್ಥಳಕ್ಕೆ ಸ್ಥಳಾಂತರಿಸುವ ಉದ್ದೇಶದಿಂದ ಸಮುದ್ರ ರಾಜನ್ ಬಳಿ ಬಂದು ತಾನು ನಿರ್ಮಿಸುವ ಹೊಸ ನಗರಕ್ಕೆ ಸ್ಥಳ ಬೇಕು ಅಂತ ಬೇಡಿಕೆ ಇಟ್ಟಾಗ ಶ್ರೀಕೃಷ್ಣನ ಮಾತಿಗೆ ಇಲ್ಲವೆನ್ನಲಾರದಂತಹ ಸಮುದ್ರ ರಾಜ ಅಷ್ಟು ವಿಶಾಲವಾದ ಜಾಗವನ್ನ ಶ್ರೀಕೃಷ್ಣನಿಗೆ ಕೊಡ್ತಾನೆ. ಆಗ ಕೃಷ್ಣ ತನ್ನವ್ರಿಗಾಗಿ ಕಟ್ಟಿದ ನಗರವೇ ಈ ದ್ವಾರಕಾ ನಗರ. ವೀಕ್ಷಕರಿ, ಈ ದ್ವಾರಕಾ ನಗರ ವಿಶಾಲವಾದ ಹಾಗೂ ಸಂಪದ್ಭರಿತವಾದ ಹಾಗೂ ನೋಡೋದಿಕ್ಕೆ ಸುಂದರವಾಗಿದ್ದಂತಹ ನಗರಿ. ಇಲ್ಲಿ ಲಕ್ಷಾಂತರ ಜನ ನಿವಾಸಿಗಳು ವಾಸವಿದ್ದುದು ಮಾತ್ರವಲ್ಲದೆ ಇಲ್ಲಿನ ಎಷ್ಟೋ ಅರಮನೆಗಳನ್ನ ವಜ್ರ ವೈಡೂರ್ಯ ಮುತ್ತು ರತ್ನಗಳಿಂದ ರಚಿಸಿದ್ರಂತೆ. ಈಗ ನಾವು ನಮ್ಮ ಇವತ್ತಿನ ಟಾಪಿಕ್ಗೆ ಬರುವುದಾದರೆ, ಇಷ್ಟು ಸುಂದರವಾಗಿ ಮನಮೋಹಕವಾಗಿ ಕಟ್ಟಲ್ಪಟ್ಟಂತಹ ಈ ದ್ವಾರಕಾ ನಗರ ತನ್ನ ಭವ್ಯತೆಯನ್ನ ಹೇಗೆ ಹಾಗೂ ಯಾಕಾಗಿ ಕಳೆದುಕೊಳ್ತು, ಇದು ಸಮುದ್ರದ ನೀರಲ್ಲಿ ಮುಳುಗಡೆಯಾಗಿದ್ದು ಹೇಗೆ ಮತ್ತು ಯಾಕೆ, ಈಗಲೂ ಕೂಡ ಈ ನಗರ ಸಮುದ್ರದ ಒಳಗೆ ಇರೋದು ಸತ್ಯನ, ಈ ನಗರದ ಅವಶೇಷಗಳು ಸಮುದ್ರದ ಒಳಗೆ ಪತ್ತೆಯಾಗಿದ್ದು ಹೇಗೆ ಹಾಗೂ ಮುಖ್ಯವಾಗಿ ಶ್ರೀಕೃಷ್ಣನ ಅಂತ್ಯ ಹೇಗೆ ಯಾವ ರೀತಿಯಲ್ಲಿ ಸಂಭವಿಸ್ತು ಎಂಬ ಅನೇಕಾರು ಆಸಕ್ತಿಕರ ಸಂಗತಿಗಳನ್ನ ಸ್ವಾರಸ್ಯಕರವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ವಿಡಿಯೋದ ಮಾಹಿತಿ ಆಸಕ್ತಿಕರ ಮಾತ್ರವಲ್ಲದೆ ಮಾಹಿತಿ ಪೂರಕವಾಗಿಯೂ ಇರೋದ್ರಿಂದ ಇದನ್ನ ಎಲ್ಲಿಯೂ ಕೂಡ ಮಿಸ್ ಮಾಡದೆ ಮೊದಲಿಂದಲೂ ಕೊನೆಯವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ. ವೀಕ್ಷಕರೇ, ಆಗಿನ ಕಾಲದಲ್ಲಿ ಭೂಮಿಯ ಮೇಲಿನ ಸ್ವರ್ಗದಂತಿದ್ದಂತಹ ಈ ಒಂದು ದ್ವಾರಕ ನಗರವನ್ನ ಯಾವುದೇ ತರಹದ ಲೋಪದೋಷವಿಲ್ಲದೆ ಆರು ವಿಭಾಗಗಳಂತೆ ವಿಭಜಿಸಿ ರಚಿಸಿದ್ರು. ಈ ರಾಜ್ಯದಲ್ಲಿ ಭವ್ಯವಾದ ರಾಜ ಮಾರ್ಗಗಳು, ಸಂತೆ ಬೀದಿಗಳು, ಗುರುಕುಲಗಳು, ರಾಜಭವನಗಳು, ರಹದಾರಿಗಳು, ಅಗ್ರಹಾರಗಳು, ರಾಜ ಬೀದಿಗಳು, ಕೋಟೆ ಕೊತ್ತಲುಗಳು ಹಾಗೂ ವಿಸ್ತಾರವಾದ ಹಸಿರಿನ ಉದ್ಯಾನವನಗಳು, ಈ ರೀತಿ ಪ್ರಜೆಗಳಿಗೆ ಅನುಕೂಲವಾಗುವಂತಹ ಪ್ರತಿಯೊಂದು ಕೂಡ ಅಲ್ಲಿದ್ದವು. ಈ ರೀತಿ ಅದ್ಭುತವಾಗಿ ರಚಿಸಲ್ಪಟ್ಟ ಈ ನಗರದಲ್ಲಿ ಆಗ 10 ಲಕ್ಷದಷ್ಟು ನಿವಾಸಿಗಳು ವಾಸವಿದ್ರು. ಈ ನಗರದ ಪ್ರಜಾಪಾಲಕರು ತಮ್ಮ ಪ್ರಜೆಗಳ ಜೊತೆ ಸಂವಹಿಸೋದಿಕ್ಕೆ ಹಾಗೂ ಅವರ ಕಷ್ಟಗಳನ್ನ ಕೇಳೋದಿಕ್ಕೆ ಸುಧರ್ಮ ಸಭೆಗಳನ್ನ ಏರ್ಪಡಿಸ್ತಾ ಇದ್ರು. ಈ ದ್ವಾರಕಾ ನಗರದ ನಿವಾಸಿಗಳಿಗೆ ಯಾರಿಗೂ ಕೂಡ ಯಾವ ತರಹದ ಕಷ್ಟ ಬರಬಾರ್ದು ಅಂತ ಎಲ್ಲಾ ತರಹದ ಮುನ್ನೆಚ್ಚರಿಕಾ ಕ್ರಮಗಳನ್ನ ಶ್ರೀಕೃಷ್ಣ ಖುದ್ದು ತಾನೇ ವಹಿಸಿಕೊಂಡಿದ್ದ. ಈ ಸಮುದ್ರ ತೀರದ ನಗರ ಆಗ ಭಾರತದ ಕಡಲ ತೀರದ ಸ್ವರ್ಗದಂತಹ ಸ್ಥಳ ಅಂತ ಸುತ್ತೆಲ್ಲ ಕಡೆ ಮಾನ್ಯತೆ ಪಡೆದಿತ್ತು. ಈ ಜರಾಸಂಧನಿಂದ ದ್ವಾರಕಾ ನಗರದ ನಿವಾಸಿಗಳಿಗೆ ಯಾವುದೇ ಕಷ್ಟ ಒದಗದೇ ಇರಲಿ ಅಂತ ಶ್ರೀಕೃಷ್ಣ ಭೀಮನಿಂದ ಈ ಜರಾಸಂಧನ ವಧೆಯನ್ನು ಕೂಡ ಮಾಡಿಸ್ತಾ ತನ್ನ ದ್ವಾರಕಾ ಹಾಗೂ ಅದರ ಪ್ರಜೆಗಳಿಗೆ ಇನ್ಯಾವ ಹಾಗೂ ಯಾರಿಂದನೂ ಕೂಡ ಯಾವ ವಿಧವಾದ ತೊಂದರೆ ಇಲ್ಲ ಅಂತ ಆತ ನಿಟ್ಟುಸಿರನ್ನ ಬಿಡ್ತಿದ್ದ ಹಾಗೆ ಇತ್ತ ಒಬ್ಬರ ಶಾಪಕ್ಕೆ ದ್ವಾರಕಾ ನಗರ ತುತ್ತಾಯಿತು. ಅದಕ್ಕೆ ಶಪಿಸಿದ್ದು ಬೇರ್ಯಾರೂ ಅಲ್ಲ, 101 ಜನರ ಕೌರವರ ತಾಯಿಯಾದಂತಹ ಗಾಂಧಾರಿ ದೇವಿ. ಈ ಗಾಂಧಾರಿಯ ಮಹಾಶಾಪ ಕೃಷ್ಣ ನಿರ್ಮಿಸಿದ್ದ ನಗರಿಯಾದ ದ್ವಾರಕದ ಆವಾಸನಕ್ಕೆ ಮುಖ್ಯ ಕಾರಣವಾಗಿ ನಿಲ್ಲುತ್ತೆ. ಈ ಶಾಪದ ಹಿನ್ನೆಲೆಯನ್ನು ನೋಡುವುದಾದರೆ, ಹಸ್ತಿನಾವತಿಯ ರಾಜ್ಯಕ್ಕಾಗಿ ಕೌರವ ಹಾಗೂ ಪಾಂಡವರ ನಡುವೆ ಕುರುಕ್ಷೇತ್ರ ಯುದ್ಧ ಏರ್ಪಡುತ್ತೆ. ಈ ಯುದ್ಧದಲ್ಲಿ ಕೃಷ್ಣನ ಯಾದವ ಸೇನೆ ಕೌರವರ ಪಕ್ಷ ವಹಿಸಿದರೆ ಕೃಷ್ಣನೊಬ್ಬ ಪಾಂಡವರ ಪಕ್ಷ ವಹಿಸಿದ್ದ. ಅದು ಯೋಧನಾಗಿ ಅಲ್ಲ, ಕೇವಲ ಅರ್ಜುನನ ರಥದ ಸಾರಥಿಯಾಗಿ. ಈ ಮುನ್ನ ಕೃಷ್ಣನೇ ಎರಡೂ ಕಡೆಯ ಸೇನೆಗೆ ಮೊದಲೇ ಒಂದು ಭರ್ಜರಿ ಆಫರ್ ಅನ್ನ ಕೊಟ್ಟಿದ್ದ. ಒಬ್ಬರಿಗೆ ತನ್ನಿಡೀ ಯಾದವ ಸೇನೆ ಹಾಗೂ ಇನ್ನೊಬ್ಬರಿಗೆ ಶಸ್ತ್ರ ಹಿಡಿಯದ ತಾನು ಮಾತ್ರ ಸಿಗೋದಾಗಿ ಆತ ಹೇಳಿದಾಗ ಅರ್ಜುನ ತುಸು ಕೂಡ ಯೋಚಿಸದೆ ಶ್ರೀಕೃಷ್ಣನನ್ನ ಆರಿಸಿದ್ದ. ಈ ಮೂಲಕ ಅನಾಯಾಸವಾಗಿ ಕೃಷ್ಣನ ಶ್ರೇಷ್ಠ ಯಾದವ ಸೈನ್ಯ ತನ್ನದಾಯ್ತಲ್ಲ ಎಂಬ ಖುಷಿಯೊಂದಿಗೆ ಕೌರವ ಅಲ್ಲಿಂದ ಹೊರಟಿದ್ದ. ಈ ಘೋರ ಯುದ್ಧದಲ್ಲಿ ಕೊನೆಗೆ ಪಾಂಡವರಿಗೆ ಜಯ ಲಭಿಸುತ್ತೆ. ಗಾಂಧಾರಿಯ 100 ಮಕ್ಕಳಲ್ಲಿ ಕೊನೆಯ ದಿನದಂದು ಕೌರವನೊಬ್ಬನನ್ನು ಬಿಟ್ಟು ಉಳಿದ 99 ಮಂದಿ ಮಕ್ಕಳು ಕೂಡ ಪಾಂಡವ ಸೇನೆಯ ದಾಳಿಯ ಫಲವಾಗಿ ಸಾವನ್ನಪ್ಪಿದ್ರು. ತನ್ನ ಮಕ್ಕಳೆಲ್ಲ ತನ್ನ ಕಣ್ಣ ಎದುರಿಗೆ ಈ ರೀತಿಯಾಗಿ ಮರಣಿಸಿದ್ದು ತಾಯಿ ಗಾಂಧಾರಿಗೆ ಸಹಿಸಲು ಸಾಧ್ಯವಾದ ನೋವಾಗಿ ಪರಿಣಮಿಸಿತ್ತು. ಎಷ್ಟೇ ಆಗಲಿ, ಆಕೆಯದ್ದು ಹೆತ್ತ ಕರುಳು. ಮಕ್ಕಳ ಸಾವಿನಿಂದ ಕೆಂಗೆಟ್ಟಂತಹ ಆಕೆಯನ್ನ ಸಂತೈಸುವ ಉದ್ದೇಶದಿಂದ ಕೃಷ್ಣ ಆಕೆ ಇದ್ದಲ್ಲಿಗೆ ಬಂದಾಗ, ಆಕೆ ನಿನಗೆ ನನ್ನ ಮಕ್ಕಳ ಮೇಲೆ ಸ್ವಲ್ಪವಾದರೂ ಕಿಂಚತ್ ಕರುಣ ಇದ್ದಿದ್ರೆ ಈ ಯುದ್ಧಕ್ಕೆ ಮಧ್ಯದಲ್ಲೇ ತೆರೆ ಎಳೆಯುತ್ತಿದ್ದೆ, ಆದ್ರೆ ನೀನು ಹಾಗೆ ಮಾಡಲಿಲ್ಲ, ನಮ್ಗೆ ಆಕೆ ಇಂಥ ಶಿಕ್ಷೆ ಕೊಟ್ಟೆ ಅಂತ ಆಕೆ ರೋಧಿಸುತ್ತಾ ಕೇಳಿದಾಗ ಕೃಷ್ಣ ಆಕೆಯ ಕಡೆಗೆ ತಿರುಗಿ
ಮಾತೆ ಗಾಂಧಾರಿ ಇದೆಲ್ಲ ನಿಮ್ಮ ಕರ್ಮಫಲ. ನಿನ್ನ ಪತಿಯಾದ ಧೃತರಾಷ್ಟ್ರ ತನ್ನ ಹಿಂದಿನ ಜನ್ಮದಲ್ಲಿ ಒಂದು ಹಂಸಕ್ಕೆ ಜನಿಸಿದ 100 ಮರಿಗಳ ವಿಷಯದಲ್ಲಿ ಭಾರೀ ಪ್ರಮಾದವೊಂದನ್ನು ಎಸಗಿ ಅದಕ್ಕೆ ಪುತ್ರ ಶೋಕವನ್ನ ಕೊಟ್ಟಿದ್ದ. ಅದರ ಕರ್ಮಫಲದಿಂದಾಗಿ ಈ ಜನ್ಮದಲ್ಲಿ ತನ್ನ ಅಷ್ಟು ಜನ ಮಕ್ಕಳನ್ನು ಕೂಡ ಆತ ಕಳೆದುಕೊಳ್ಳಬೇಕಾಗಿ ಬಂತು. ಕರ್ಮಫಲಗಳು ಯಾರನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಕೃಷ್ಣ ತಿಳಿಸಿದ್ದ. ಇದನ್ನ ಕೇಳಿದ ಗಾಂಧಾರಿ ದೇವಿ ಅವರೇನು ತಪ್ಪು ಮಾಡಿದ್ರೂ ಸರಿ, ಆದರೆ ಯಾವುದೇ ತಪ್ಪನ್ನ ಮಾಡದ ತನಿಯಾಕೆ ಈ ಶಿಕ್ಷೆ ಅಂತ ರೋಧಿಸಿದಾಗ ಆಕೆ ದುಃಖ ತಪ್ತ ನುಡಿಗಳಿಗೆ ಕೃಷ್ಣ ಏನನ್ನು ಕೂಡ ಹೇಳದೆ ಮೌನವನ್ನ ವಹಿಸಿದ್ದ. ಇದರಿಂದ ಕೋಪಗೊಂಡ ಗಾಂಧಾರಿ, ನೀನು ಹೇಗೆ ನನಗೆ ನನ್ನ ಕಣ್ಮುಂದೇನೆ ನನ್ನ ಮಕ್ಕಳ ಸಾವನ್ನ ತೋರಿಸಿದೆಯೋ ಅದೇ ರೀತಿಯಲ್ಲಿ ನಿನ್ನ ಕಣ್ಣೆದುರಿಗೆ ನೀನೇ ಕಟ್ಟಿದ ನಗರ ಕುಸಿದು ನಿನ್ನ ಮಕ್ಕಳೆಲ್ಲ ಅಸುನೀಗ್ತಾರೆ. ಇಂಥ ಒಂದು ಕಾಲವನ್ನ ನೀನು ನೋಡುವ ದಿನ ಹೆಚ್ಚೇನು ದೂರ ಇಲ್ಲ ಅಂತ ಆಕೆ ಶಪಿಸಿದ್ಲು. ಆಕೆ 100 ಜನ ದುಷ್ಟರ ತಾಯಿಯೇ ಆಗಿದ್ರು ಕೂಡ ಪರಮ ಸಾಧ್ವಿ ಹಾಗೂ ಪತಿವ್ರತೆಯಾಗಿದ್ದವಳು. ಆಕೆಯ ಈ ಬಗೆಯ ಶಾಪ ಖಂಡಿತ ಸತ್ಯವಾಗುತ್ತೆ ಎಂಬ ವಿಷಯ ಕೃಷ್ಣನಿಗೂ ಕೂಡ ಗೊತ್ತಿತ್ತು. ಇದಲ್ಲದೆ ದ್ವಾರಕಾ ನಗರದ ಮೇಲೆ ಇನ್ನೊಬ್ಬರ ಶಾಪದ ಕರಿ ನೆರಳು ಕೂಡ ಬೀಳುವ ಸನ್ನಿವೇಶವೊಂದು ಎದುರಾಗುತ್ತೆ. ಅದೇನಪ್ಪ ಅಂದ್ರೆ, ಒಮ್ಮೆ ಈ ಕೃಷ್ಣನನ್ನ ನೋಡೋದಿಕ್ಕೆ ನಾರದ, ಕಣ್ವ ಮಹರ್ಷಿ ಹಾಗೂ ಗುರು ವಿಶ್ವಾಮಿತ್ರರು ಬರ್ತಾರೆ. ಅವರು ಬಂದಾಗ ದ್ವಾರಕಾ ನಗರದ ನಿವಾಸಿಗಳು ಅವರನ್ನ ಕುಚೋದ್ಯ ಮಾಡ್ತಾರೆ. ಒಬ್ಬ ಹುಡುಗನಿಗೆ ಗರ್ಭಿಣಿಯ ಹಾಗೆ ವೇಷ ಧರಿಸಿ ಅವ್ರ ಮುಂದೆ ತಂದು ನಿಲ್ಲಿಸಿ ಇವನಿಗೆ ಗಂಡು ಮಗು ಜನಿಸುತ್ತೋ ಅಥವಾ ಹೆಣ್ಣು ಜನಿಸುತ್ತೋ ಅಂತ ತಮಾಷೆ ಮಾಡಿದಾಗ ಇವರ ಅಪಹಾಸ್ಯದಿಂದಾಗಿ ಕ್ರೋಧಿತರಾದ ಮಹರ್ಷಿಗಳು ಇವನು ಒನಕೆಗೆ ಜನ್ಮ ನೀಡುವಂತಾಗಲಿ, ಅದರಿಂದಲೇ ನಿಮ್ಮಗಳ ಸಂತತಿ ನಾಶವಾಗಲಿ ಅಂತ ಶಪಿಸಿ ಅಲ್ಲಿಂದ ಹೊರಡ್ತಾರೆ. ಹೀಗೆ ತನ್ನವರಿಗಾಗಿ ರಚಿಸಿದ ದ್ವಾರಕಾ ನಗರ ಅನೇಕ ಪುಣ್ಯ ಪುರುಷರ ಶಾಪಗಳ ಕರಾಳತೆಗೆ ಒಳಗಾಗಿ ತನ್ನ ಆವಾಸನಕ್ಕೆ ಹತ್ತಿರ ಹತ್ತಿರವಾಗ್ತಾ ಹೋಗುತ್ತೆ. ಈ ರೀತಿಯಾಗಿ ಅನೇಕರ ಶಾಪಗಳಿಗೆ ಗುರಿಯಾದಂತಹ ದ್ವಾರಕಾ ನಗರದಲ್ಲಿ ಮುಂದೆ ಹಲವು ವೈಚಿತ್ರ್ಯಗಳು ನಡೀತವೆ. ಅವರೆಲ್ಲ ಸಿಂಹಾಸನದ ಪದವಿಗಾಗಿ ತಮ್ಮ ತಮ್ಮಲ್ಲೇ ಹೊಡೆದಾಡಿ ಒಬ್ಬೊಬ್ಬರೇ ಮರಣಿಸೋದಕ್ಕೆ ಶುರುವಾಗ್ತಾರೆ. ದ್ವಾರಕಾ ನಗರದಲ್ಲಿ ಅಶಾಂತಿ, ಅವ್ಯವಸ್ಥೆ, ಅಶಿಸ್ತು ನೆಲೆಸಿ ಅರಾಜಕತೆ ತಾಂಡವವಾಡುತ್ತೆ. ಗಾಂಧಾರಿ ಹೇಳಿದಂತೆ ತನ್ನವರೇ ಹೀಗೆ ತನ್ನ ಕಣ್ಣ ಮುಂದೆ ಆವಾಸನ ಹೊಂದುವುದನ್ನು ನೋಡಲಾಗದಂತಹ ಶ್ರೀಕೃಷ್ಣ ಏನೂ ಹೇಳಲಾಗದೆ ಅಸಹಾಯಕನಾಗಿ ಉಳಿಯುವಂತಾಗುತ್ತೆ. ಅವನು ಅರ್ಜುನನನ್ನ ಕರೆತಂದು ದ್ವಾರಕದಲ್ಲಿ ಕೂರಿಸಿ ಅಲ್ಲಿಯ ವಿದ್ಯಮಾನಗಳನ್ನ ಸರಿಪಡಿಸುವಂತೆ ಕೇಳಿಕೊಂಡು ತಾನು ಹೋಗಿ ಅರಣ್ಯದಲ್ಲಿ ಒಂಟಿಯಾಗಿ ವಾಸ ಮಾಡ್ತಾ ಕಾಲ ಕಳಿತಾನೆ. ಅವನು ಅರಣ್ಯದಲ್ಲಿ ವಾಸವಿದ್ದಾಗ ಬೇಡನೊಬ್ಬನ ಬಾಣ ಅವನ ಕಾಲಿಗೆ ತಾಕಿ ಕೃಷ್ಣ ಸಾವನ್ನಪ್ಪತ್ತಾನೆ. ಇದು ಕೂಡ ಲೋಕ ಕಲ್ಯಾಣದ ಸಲುವಾಗಿಯೇ. ಇತ್ತ ಅರ್ಜುನ ದ್ವಾರಕದಲ್ಲಿ ಅಳಿದುಳಿದಂತಹ ವೃದ್ಧರನ್ನ, ಮಕ್ಕಳನ್ನ ಹಾಗೂ ಇತರ ನಿವಾಸಿಗಳನ್ನ ಕರೆತಂದು ತನ್ನ ರಾಜ್ಯವಾದ ಹಸ್ತಿನಾವತಿಯಲ್ಲಿ ತಂದುಬಿಡ್ತಾನೆ. ಅತ್ತ ದ್ವಾರಕಾ ನಗರ ಪ್ರಕೃತಿ ವಿಕೋಪಕ್ಕೆ ತುತ್ತಾಗಿ ಸಮುದ್ರ ಇಡೀ ನಗರವನ್ನು ನುಂಗಿ ತನ್ನಲ್ಲಿ ಮುಳುಗುವಂತೆ ಮಾಡುತ್ತೆ. ಈ ರೀತಿಯಾಗಿ ಕುರುಕ್ಷೇತ್ರ ಯುದ್ಧ ಮುಗಿದ 30 ವರ್ಷಗಳ ನಂತರ ದ್ವಾರಕಾ ನಗರ ಇಡೀ ಇಡಿಯಾಗಿ ಸಮುದ್ರದ ಒಳಗೆ ಮುಳುಗಿ ನಾಶವಾಗುತ್ತೆ. ದ್ವಾರಕಾ ನಗರ ಉಕ್ಕಿ ಬಂದ ಸಾಗರದ ಹೊಡೆತಕ್ಕೆ ಸಿಲುಕಿ ಒಂದೇ ದಿನದಲ್ಲಿ ಸಾಗರದಲ್ಲಿ ಮುಳುಗಿ ಹೋಯಿತು ಅಂತ ವ್ಯಾಸಭಾರತ ಹಾಗೂ ಶ್ರೀಮದ್ ಭಗವತ ಪುರಾಣ ಮುಂತಾದ ಕಡೆಗಳಲ್ಲಿ ಉಲ್ಲೇಖವಿದೆ. 1983 ಅಂದ್ರೆ ಇತ್ತೀಚೆಗೆ ಮೊದಲ ಬಾರಿಗೆ ಎಂಬಂತೆ ಅಧ್ಯಯನಕಾರರಿಗೆ ಈಗಿನ ಅರೇಬಿಯನ್ ಸಮುದ್ರದ ಅಂಚಿನಲ್ಲಿ ಹಿಂದೆಂದೋ ಮುಳುಗಿಹೋದ ನಗರವೊಂದರ ಸಂಪೂರ್ಣ ಅವಶೇಷ ಪತ್ತೆಯಾಗಿದ್ದು ಇದೇ ನಗರ ಪುರಾಣದಲ್ಲಿ ಹೇಳಲಾದ ದ್ವಾರಕಾ ನಗರಿ ಅಂತ ತಜ್ಞರ ಅಭಿಪ್ರಾಯ. ಇದಕ್ಕೆ ಸಾಕ್ಷಿಯಾಗಿ ಗುಜರಾತ್ ಬಳಿಯ ಸಮುದ್ರದಲ್ಲಿ ಈ ದ್ವಾರಕಾ ನಗರದೇ ಎನ್ನಲಾದಂತಹ ಹಲವು ಪ್ರಾಚೀನ ಸಾಕ್ಷಿಗಳು ತೇಲ್ಬಂದು ಎಲ್ಲರನ್ನ ಅಚ್ಚರಿಯಲ್ಲಿ ತೇಲ್ಸಿದ್ವು. ಈ ವಿಷಯ ಜಗಜ್ಜಾಹಿರಾದಾಗ ತಮ್ಮ ಪುರಾಣದ ಕಥೆಗಳು ಹಾಗೂ ನಂಬಿಕೆಗಳು ಈ ರೀತಿಯಾಗಿ ಸತ್ಯವಾಗಿ ಹೊರಹೊಮ್ಮಿದ ಬಗ್ಗೆ ಜಗತ್ತಿನ ಎಷ್ಟೋ ಹಿಂದೂಗಳು ರೋಮಾಂಚಿತರಾಗಿ ಸಂಭ್ರಮಪಟ್ಟರು. ತಜ್ಞರ ಪ್ರಕಾರ ಈ ದ್ವಾರಕಾ ನಗರಿ ಕ್ರಿಸ್ತಪೂರ್ವ 1440 ಸುಮಾರಿನಲ್ಲಿ ನೀರಲ್ಲಿ ಮುಳುಗಡೆಯಾಗಿದೆ ಅಂತ ಅವರು ಹೇಳಿದ್ರೆ, ಇತ್ತ ಭಾರತೀಯ ಸಂಶೋಧಕರಾದ ಎಸ್ಆರ್ ರಾವ್ ರವರ ಸಂಶೋಧನಾ ವರದಿಗಳು ಈ ಒಂದು ನಗರ ಅದಕ್ಕೂ ಬಹಳ ಹಿಂದೆನೆ ಸಮುದ್ರದಲ್ಲಿ ಮುಳುಗಡೆಯಾಗಿದೆ ಅಂತ ತಿಳಿಸಿದ್ವು. ಮುಂದುವರಿದ ಈ ಕುರಿತಾದ ಅಧ್ಯಯನಗಳು ಗುಜರಾತ್ನ ಸಾಗರದಿಂದ 20 ಕಿಲೋಮೀಟರ್ ಒಳಗೆ ಸುಮಾರು 90 ಚದರ ಅಡಿ ವಿಸ್ತೀರ್ಣದಲ್ಲಿ ಈ ಒಂದು ನಗರ ಈಗಲೂ ಹಬ್ಬಿದೆ ಅಂತ ಸ್ಪಷ್ಟಪಡಿಸಿದ್ವು. ಹಾಗೂ ಈ ಒಂದು ಸ್ಥಳದ ಸುತ್ತಮುತ್ತ 2001 ಹಾಗೂ 2004 ನಡೆದ ಸಂಶೋಧನೆಗಳು ಇನ್ನಷ್ಟು ಹೊಸ ಹೊಸ ಚಿತ್ರ ವಿಚಿತ್ರ ಸಾಕ್ಷಿಗಳನ್ನ ಸಾದರಪಡಿಸಿದ್ವು. ಸಾಗರದಾಳದ ಈ ನಗರದ ಚಿತ್ರಗಳನ್ನ ಹಾಗೂ ವಿಡಿಯೋಗಳನ್ನು ಕೂಡ ಜಗತ್ತಿಗೆ ತೋರಿಸಲಾಯಿತು. ಸಂಶೋಧಕರಾದ ಎಸ್ಆರ್ ರಾವ್ ರವರ ವೃಂದ ಇದಕ್ಕಾಗಿ ನಡೆಸಿದಂತಹ ಆ ತಮ್ಮ 3 ವರ್ಷಗಳ ಸಮುದ್ರದ ಒಳಗಿನ ಸಂಶೋಧನೆಗಳು ಇವತ್ತು ಕಳೆದು ಹೋಗಿದ್ದ ದ್ವಾರಕಾ ನಗರಿ ಮೇಲೆ ಅನೇಕ ವಿಧದಲ್ಲಿ ಬೆಳಕನ್ನು ಚೆಲ್ಲಿದ್ವು. ಸಾಗರದ ಆಳದಿಂದ ಮೇಲೆತ್ತಲ್ಪಟ್ಟ ಎಷ್ಟೋ ಘನಸಾಕ್ಷಿ ಹಾಗೂ ಅವಶೇಷಗಳನ್ನ ಲಂಡನ್ನಿನ ಆಕ್ಸ್ಫರ್ಡ್ ವಿವಿ, ಜರ್ಮನಿಯ ವಿವಿ ಹಾಗೂ ಭಾರತದ ಎಷ್ಟೋ ಅತ್ಯುನ್ನತ ವಿವಿಗಳಲ್ಲಿ ಮರುಪರೀಕ್ಷೆಗೆ ಹಾಗೂ ಅಧ್ಯಯನಕ್ಕೂ ಕೂಡ ಒಳಪಡಿಸಲಾಯಿತು. ಈ ಮೂಲಕ ನಮ್ಮ ಮಹಾಭಾರತದ ಕಥೆ ಕೇವಲ ಕಾಲ್ಪನಿಕವಲ್ಲ, ಇದು ಚಾರಿತ್ರಿಕ ಸತ್ಯ ಅಂತ ಜನರಲ್ಲಿದ್ದ ಮೌಢ್ಯ ಭಾವನೆ ಹೋಗಲಾಡಿಸೋದಕ್ಕೆ ಈ ಸಾಕ್ಷಿಗಳು ಎಷ್ಟೋ ವಿಧದಲ್ಲಿ ಸಹಾಯವಾದವು. ಈ ದ್ವಾರಕಾ ನಗರ ಪುನಃ ಮುನ್ನೆಲೆಗೆ ಬರಬೇಕು, ಇದನ್ನು ಮತ್ತೆ ಪುನರ್ನಿರ್ಮಿಸಿ
ಅದರ ಭವ್ಯತೆಯನ್ನು ವಾಪಸ್ ಸಾಧಿಸಬೇಕು ಅಂತ ಅನೇಕರು ಇವತ್ತಿಗೂ ಕೂಡ ಬಯಸಿದ್ದಾರೆ. ಭಾರತದ ಈ ಚಾರಿತ್ರಿಕ ಮಹಾಸಂಶೋಧನೆಗಳು ಚರ್ಚೆಗೂ ಕೂಡ ಒಳಗಾಗಿದ್ವು. ವೀಕ್ಷಕರೇ, ಇದಿಷ್ಟು ದ್ವಾರಕಾ ನಗರದ ಕುರಿತಾದಂಥ ವಿವರ. ಈ ವಿಡಿಯೋದಲ್ಲಿ ದ್ವಾರಕಾದ ಕುರಿತಾಗಿ ನೀವು ಅನೇಕ ಸಂಗತಿಗಳನ್ನು ಅರ್ಥಕೊಂಡ್ರಿ ಅಂತ ನಂಬ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.